ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ನನ್ನ ಪರಿಚಯ ಚಂದ್ರಶೇಖರ, ಕನ್ನಡ ಉಪನ್ಯಾಸಕರು, ಆಲ್ಫಾ ಪದವಿ ಪೂರ್ವ ಕಾಲೇಜು, ಕೃಷ್ಣರಾಜನಗರ. ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡುವ ಒಂದು ವ್ಯಾಕರಣದ ವಿಚಾರ ಯಾವುದು ಅಂದರೆ ವಿಭಕ್ತಿ ಪ್ರತ್ಯಯಗಳು. ಈ ವಿಚಾರವನ್ನು ಪರಿಚಯ ಮಾಡಿಕೊಡೋದಕ್ಕಿಂತ ಮುಂಚೆ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಿಮಗೆ ಅಂಕಗಳನ್ನು ಹೇಗೆ ನಿರ್ಧರಿಸ್ತಾರೆ ಅನ್ನುವ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡಿಬಿಡ್ತೇನೆ. ನಿಮಗೆ ತಿಳಿದಿರುವ ಹಾಗೆ ದ್ವಿತೀಯ ಪಿ ಯು ಸಿಯ ಪಠ್ಯಕ್ರಮವನ್ನು ನೀವು ನೋಡಿದ್ದೀರಿ ಅಥವಾ ಪಠ್ಯವನ್ನು ನೀವು ನೋಡಿದ್ದೀರಿ. ಪಠ್ಯಕ್ರಮ ಹೇಗಿದೆ? ಒಂದು ಪದ್ಯ ಭಾಗ ಇದೆ, ಗದ್ಯ ಭಾಗ ಇದೆ, ದೀರ್ಘಗದ್ಯ ಇದೆ ಮತ್ತು ವ್ಯಾಕರಣ ಭಾಗ ಇದೆ. ಈ ನಾಲ್ಕು ಭಾಗಗಳನ್ನು ಒಳಗೊಂಡು ನೀವು 100 ಅಂಕಗಳಿಗೆ ಪರೀಕ್ಷೆಯನ್ನು ಎದುರಿಸುವಂಥದ್ದು ಮತ್ತು ಗೆಲ್ಲುವಂಥದ್ದು. ಇಲ್ಲಿ 75 ಅಂಕಗಳಿಗೆ ಪದ್ಯ, ಗದ್ಯ, ದೀರ್ಘಗದ್ಯ ಈ 3 ವಿಂಗಡಣೆ ಮಾಡ್ತಾರೆ. 75 ಅಂಕಗಳಿಗೆ ವಿಂಗಡಣೆ ಮಾಡುವಂಥದ್ದು. ಉಳಿದ 25 ಅಂಕಗಳಿದೆಯಲ್ಲ, ಅದನ್ನು ವ್ಯಾಕರಣ ಭಾಗಕ್ಕೆ 25 ಅಂಕಗಳನ್ನು ಅಳವಡಿಸ್ತಾರೆ. ಒಟ್ಟು 100 ಅಂಕಗಳು. ನೋಡಿ, ಈ ಕಡೆ ಗಮನಿಸಿ, ವ್ಯಾಕರಣ ಭಾಗದಲ್ಲಿ 25 ಅಂಕಗಳಿರುವಂಥದ್ದು ಯಾವ ವಿಚಾರಕ್ಕೆ ನಿಮಗೆ ಅಂಕಗಳನ್ನು ನಿರ್ಧಾರ ಮಾಡ್ತಾರೆ ಅಂತ. ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ನಾನಾರ್ಥಕಗಳು, ವಿಭಕ್ತಿ ಪ್ರತ್ಯಯಗಳು, ತತ್ಸಮ ತದ್ಭವ, ನುಡಿಗಟ್ಟುಗಳ ಸ್ವಂತ ವಾಕ್ಯ, ಗುಣವಾಚಕಗಳು, ಕ್ರಿಯಾಪದ, ಧಾತು, ಕಾಲಸೂಚಕ ಪ್ರತ್ಯಯ, ನಿಷೇಧಾರ್ಥಕ ರೂಪಗಳು, ಪ್ರಬಂಧ ವಿಸ್ತರಣೆ, ಗಾದೆ ಮಾತು ವಿಸ್ತರಣೆ, ಪತ್ರಲೇಖನ. ಈ ಇಷ್ಟು ವ್ಯಾಕರಣದ ಅಂಶಗಳಿದೆಯಲ್ಲ, ಈ ಇಷ್ಟು ಅಂಶಗಳಿಗೆ 25 ಅಂಕಗಳನ್ನು ಅಳವಡಿಸ್ತಾರೆ. ಆ 25 ಅಂಕಗಳಲ್ಲಿ ಪದಗಳ ಅರ್ಥದಿಂದ ಹಿಡಿದು ನಿಷೇಧಾರ್ಥಕ ರೂಪದವರೆಗೆ, ಪದಗಳ ಅರ್ಥದಿಂದ ಹಿಡಿದು ನಿಷೇಧಾರ್ಥಕ ರೂಪದವರೆಗೂ 12 ಅಂಕಗಳನ್ನು ಆಯ್ಕೆ ಮಾಡ್ತಾರೆ. 12 ಅಂಕಗಳನ್ನು ಆಯ್ಕೆ ಮಾಡುವಂಥದ್ದು. ಪ್ರಬಂಧ ವಿಸ್ತರಣೆಗೆ 5 ಅಂಕಗಳನ್ನು ಆಯ್ಕೆ ಮಾಡ್ತಾರೆ. ಪ್ರಬಂಧ ವಿಸ್ತರಣೆಗೆ 5 ಅಂಕ. ಗಾದೆ ಮಾತು ವಿಸ್ತರಣೆಗೆ 4 ಅಂಕ. ಪತ್ರಲೇಖನಕ್ಕೆ 4 ಅಂಕ. ಒಟ್ಟು ಎಷ್ಟಾಯಿತು? 12 4 4 8 25 5 25 ಅಂಕಗಳಿಗೆ ವಿಭಾಗ ಮಾಡುವಂಥದ್ದು. ಹಾಗಾದರೆ ಇಲ್ಲಿ ಪದಗಳ ಅರ್ಥ ಇದೆ, ಸಮಾನಾರ್ಥಕ, ನಾನಾರ್ಥಕ ಈ ಪದಗಳಿದೆಯಲ್ಲ, ಇದರಲ್ಲಿ ಯಾವುದಾದರೂ 2 ಆಯ್ಕೆ ಮಾಡಿಕೊಳ್ತಾರೆ ಒಂದು ಭಾಗಕ್ಕೆ. ಉದಾಹರಣೆಗೆ ಪದಗಳ ಅರ್ಥ ಅನ್ನುವ ಈ ಭಾಗಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟು 2 ಅಂಕಗಳಾಗಿ ವಿಭಾಗ ಮಾಡ್ತಾರೆ. ನಾನು ಹೇಳ್ತಿರೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆಯಾ ನಿಮಗೆ? ಒಟ್ಟು ಪದಗಳ ಅರ್ಥದಿಂದ ಹಿಡಿದು ನಿಷೇಧಾರ್ಥಕ ರೂಪದವರೆಗೂ ಇಷ್ಟನ್ನು ಒಳಗೊಂಡಂತೆ 12 ಅಂಕಗಳನ್ನು ವಿಭಾಗ ಮಾಡ್ತಾರೆ. ಆ 12 ಅಂಕಗಳಲ್ಲಿ ಪ್ರತಿಯೊಂದು ಭಾಗಕ್ಕೆ 2 ಅಂಕಗಳನ್ನು ಮೀಸಲಿಟ್ಟಿರುವಂಥದ್ದು. ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕಗಳಲ್ಲಿ ಈ ಒಂದು ಭಾಗದಲ್ಲಿ ಯಾವುದಾದ್ರೂ 2 ಆಯ್ಕೆ ಮಾಡ್ಬೋದು. ಈಗ ಪದಗಳ ಅರ್ಥವನ್ನು ಕೊಟ್ಟು ಸಮಾನಾರ್ಥಕವನ್ನು ಬಿಡಬಹುದು ಅಥವಾ ಸಮಾನಾರ್ಥಕವನ್ನು ಕೊಟ್ಟು ನಾನಾರ್ಥವನ್ನು ಬಿಡಬಹುದು. ಹಾಗೆ ಇಲ್ಲಿ 2 ಭಾಗಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಅದಕ್ಕೆ 4 ಅಂಕಗಳಾಗುತ್ತೆ. ವಿಭಕ್ತಿ ಪ್ರತ್ಯಯ ಇದಕ್ಕೆ 2 ಅಂಕ, ತತ್ಸಮ ತದ್ಭವ 2 ಅಂಕ, ನುಡಿಗಟ್ಟುಗಳ ಸ್ವಂತ ವಾಕ್ಯ 2 ಅಂಕ, ಕ್ರಿಯಾಪದದಲ್ಲಿ ಧಾತುನಾದರೂ ಕೊಡ್ಬೋದು ಅಥವಾ ಕಾಲಸೂಚಕ ಪ್ರತ್ಯಯನಾದರೂ ಕೊಡ್ಬೋದು. ಹೀಗೆ 6 ಪ್ರಶ್ನೆಗಳನ್ನು ಅಂದರೆ 6 ಭಾಗಗಳಲ್ಲಿ ಪ್ರತಿಯೊಂದು ಭಾಗಕ್ಕೆ 2 ಅಂಕಗಳಂತೆ 6 × 2 6 × 8 12 ಅಂಕಗಳನ್ನು ವಿಭಾಗ ಮಾಡುವಂಥದ್ದು. ಇನ್ನು ಪ್ರಬಂಧ ವಿಸ್ತರಣೆಯಲ್ಲಿ 2 ಪ್ರಬಂಧವನ್ನು ಕೊಟ್ಟು ಒಂದು ಪ್ರಬಂಧವನ್ನು ವಿಸ್ತರಿಸಿ ಅಂತ ಹೇಳಿ ಕೇಳ್ತಾರೆ, ಅದಕ್ಕೆ 5 ಅಂಕಗಳು ಇರುತ್ತೆ. ಪ್ರಬಂಧ ವಿಸ್ತರಣೆ ಮಾಡುವಾಗಲೂ ಕೂಡ ನಾವು ಯಾವ ರೀತಿ ವಿಸ್ತರಣೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಪೀಠಿಕಾ ಭಾಗ ಇರಬೇಕು, ವಿಷಯ ನಿರೂಪಣಾ ಭಾಗ ಇರಬೇಕು, ಉಪಸಂಹಾರ ಇರಬೇಕು, ಜೊತೆಗೆ
ವಾಕ್ಯಗಳು ಚಿಕ್ಕದಾಗಿ ಸ್ಪಷ್ಟವಾಗಿರಬೇಕು, ಎಲ್ಲದಕ್ಕಿಂತ ಮಿಗಿಲಾಗಿ ವ್ಯಾಕರಣದ ದೋಷ ಇರಬಾರ್ದು. ಯಾಕೆ ಈ ವಿಚಾರವನ್ನು ನಿಮ್ಗೆ ಹೇಳಕೊರಟೆ ವ್ಯಾಕರಣದ ದೋಷ? ವ್ಯಾಕರಣದ ದೋಷ ಇತ್ತು ಅಂದರೆ ಒಂದು ಅಂಕ ಅಥವಾ ಎರಡು ಅಂಕಗಳನ್ನು ಕಳೆಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಬರವಣಿಗೆ ಮಾಡುವಂಥದ್ದು ಸ್ಪಷ್ಟತೆಯಿಂದ ಕೂಡಿರಬೇಕು, ಎಲ್ಲಿಯೂ ಕೂಡ ದೋಷಯುಕ್ತವಾಗಿರಬಾರದು. ನಿಖರವಾಗಿ ನಾವು ಏನನ್ನು ವಿಚಾರವನ್ನು ತಲುಪಿಸ್ಲಿಕ್ಕೆ ಹೊರಟಿದೀವೋ ಅದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಆ ರೀತಿ ನೀವು ಬರವಣಿಗೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಲೇಖನ ಚಿಹ್ನೆಗಳನ್ನು ಕೂಡ ನಾವು ಬಳಸ್ಕೋಬೇಕು. ಲೇಖನ ಚಿಹ್ನೆಗಳು ನಮಗೆ ಆ ವಾಕ್ಯದ ಸ್ಪಷ್ಟತೆಯನ್ನು ಕೊಡುತ್ತೆ. ಹಾಗಾಗಿ ಲೇಖನ ಚಿಹ್ನೆಗಳು ಕೂಡ ಮುಖ್ಯವಾಗಿಬಿಡುತ್ತೆ. ಇರಲಿ, ಆ ವಿಚಾರವನ್ನು ಆಮೇಲೆ ಮಾತಾಡ್ತಾ ಹೋಗ್ತೀನಿ ನಾನು. ಗಾದೆ ಮಾತುಗಳ ವಿಸ್ತರಣೆ ಅದು ನಾಲ್ಕು ಅಂಕಗಳಿಗೆ. ಪತ್ರಲೇಖನದಲ್ಲಿ ನಿಮಗೆ ಎರಡು ಮಾದರಿಯ ಪತ್ರಲೇಖನವನ್ನು ಕೊಡ್ತಾರೆ, ಒಂದು ವೈಯಕ್ತಿಕ ಪತ್ರಲೇಖನ, ಮತ್ತೊಂದು ವ್ಯವಹಾರಿಕ ಪತ್ರಲೇಖನ. ವೈಯಕ್ತಿಕ ಪತ್ರಲೇಖನ ಅಂದರೆ ಏನು? ಸಂಬಂಧಿಕರಿಗೆ ಬರೆಯೋದು ಅಥವಾ ಸ್ನೇಹಿತರಿಗೆ ಬರೆಯುವಂಥದ್ದು ಅಥವಾ ಪೋಷಕರಿಗೆ ಬರೆಯುವಂಥದ್ದು ಅಥವಾ ತಂದೆ ತಾಯಿಗಳಿಗೆ ಬರೆಯುವಂಥದ್ದು. ಈ ಪತ್ರ ಏನಿದೆಯೋ ಅದನ್ನು ವೈಯಕ್ತಿಕ ಪತ್ರ ಅಂತ ಹೇಳಿ ಕರೀತಾರೆ. ಇನ್ನು ವ್ಯವಹಾರಿಕ ಪತ್ರ ಅಂದರೆ ಯಾವುದು? ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರವನ್ನೇ ನಾವು ವ್ಯವಹಾರಿಕ ಪತ್ರ ಅಂತ ಹೇಳಿ ಕರೆಯೋದು. ಈಗ ಉದಾಹರಣೆಗೆ ಪ್ರಾಂಶುಪಾಲರಿಗೆ ಬರೆಯೋದಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗೆ ಬರೆಯೋದಾಗಿರ್ಬೋದು, ಅಥವಾ ತಾಲೂಕು ದಂಡಾಧಿಕಾರಿಗೆ ಬರೆಯುವಂಥದ್ದಾಗಿರಬಹುದು, ಅಥವಾ ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬರೆಯೋದಾಗಿರ್ಬೋದು, ಅಥವಾ ಕಾರ್ಯಪಾಲನಾ ಅಭಿಯಂತರರಿಗೆ ಬರೆಯುವಂಥದ್ದಾಗಿರ್ಬೋದು. ಹೀಗೆ ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರ ಯಾವುದಿದೆಯೋ ಅದನ್ನು ನಾವು ವ್ಯವಹಾರಿಕ ಪತ್ರ ಅಂತ ಹೇಳಿ ಕರೆಯುವಂಥದ್ದು. ಒಟ್ಟಾರೆ ಈ ಒಂದು ಭಾಗದಲ್ಲಿ 25 ಅಂಕಗಳನ್ನು ಆಯ್ಕೆ ಮಾಡ್ತಾರೆ. ಆ 25 ಅಂಕಗಳಲ್ಲಿ ನಾನು ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿರುವಂತಹ ಒಂದು ವ್ಯಾಕರಣದ ವಿಚಾರ ಯಾವುದು ಅಂದರೆ ವಿಭಕ್ತಿ ಪ್ರತ್ಯಯಗಳು. ಯಾಕೆ ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕಗಳ ಬಗ್ಗೆ ಪರಿಚಯ ಮಾಡಿಕೊಡ್ಲಿಲ್ವಲ್ಲ ಅಂದರೆ, ಇದನ್ನು ನಾನು ಪಾಠ ಮಾಡುವಾಗ ನಿಮಗೆ ಅಲ್ಲೇ ಮನವರಿಕೆ ಮಾಡ್ತಾ ಹೋಗ್ತೇನೆ. ವಿಭಕ್ತಿ ಪ್ರತ್ಯಯಗಳು, ಒಂದು ವಾಕ್ಯ ಪೂರ್ಣ ಆಗಬೇಕು ಅಂದರೆ ಆ ವಾಕ್ಯ ಪೂರ್ಣತೆಗೆ ಪ್ರತ್ಯಯಗಳ ಅವಶ್ಯಕತೆ ಇದ್ದೇ ಇರುತ್ತೆ. ವಿಭಕ್ತಿ ಪ್ರತ್ಯಯಗಳಾಗಿರಬಹುದು, ಕಾಲಸೂಚಕ ಪ್ರತ್ಯಯಗಳಾಗಿರಬಹುದು, ಅಥವಾ ಆಖ್ಯಾತ ಪ್ರತ್ಯಯಗಳಾಗಿರಬಹುದು, ಅಥವಾ ನಾಮಪದ ಆಗಿರ್ಬೋದು, ಕ್ರಿಯಾಪದ ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡಾಗ ಅದು ವಾಕ್ಯ ಆಗುತ್ತೆ, ಅದು ಸ್ಪಷ್ಟತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಅಂದರೆ ಏನು? ಈ ಪ್ರಶ್ನೆಗೆ ನಾಮ ಪ್ರಕೃತಿಯ ಮುಂದೆ ವಿವಿಧ ಅರ್ಥದಲ್ಲಿ ಕರ್ತೃ ಕರ್ಮ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ನಾವು. ನಾಮ ಅಂದರೆ ಏನು? ಹೆಸರನ್ನು ಸೂಚಿಸುವಂತಹ ಪದಗಳು ಯಾವುದೋ ಅದನ್ನೇ ನಾವು ನಾಮಪದ ಅಥವಾ ನಾಮ ಅಂದರೆ ಹೆಸರು ಅನ್ನುವ ಅರ್ಥ ನಾಮಪದ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ನಾಮ ಪ್ರಕೃತಿ ಇದೆ. ಹಾಗಾದರೆ ನಾಮ ಪ್ರಕೃತಿ ಅಂದರೆ ಏನು? ನಾಮಪದದ ಮೂಲ ರೂಪವನ್ನೇ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರೆಯೋದು. ಹಾಗಾದರೆ ನಾಮಪದ ಆಗಬೇಕು ಅಂದರೆ ಯಾವ ಪ್ರತ್ಯಯಗಳಿರಬೇಕು ಅಂದಾಗ ವಿಭಕ್ತಿ ಪ್ರತ್ಯಯಗಳಿರಬೇಕು. ನಾಮಪದ ಆಗಬೇಕು ಅಂದರೆ ವಿಭಕ್ತಿ ಪ್ರತ್ಯಯ ಇರಬೇಕು. ವಿಭಕ್ತಿ ಪ್ರತ್ಯಯಗಳಿಲ್ವ ಅದು ಬರೀ ನಾಮ ಪ್ರಕೃತಿ ಅಷ್ಟೇ. ಅಂದರೆ ನಾಮಪದದ ಮೂಲ ರೂಪವನ್ನೇ ನಾಮ ಪ್ರಕೃತಿ ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಲ್ಲ ನೋಡ್ರಿ, ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತು ಅಂತ ಹೇಳಿ ಕರೆಯೋದು ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕರೆಯೋದು. ಅಂದರೆ ಇಲ್ಲಿ ಹೇಳಿಕೊಟ್ಟಿರುವಂಥ ವಿಚಾರ ಏನು ಅಂದರೆ ಮೂಲ ನಾಮಪದದ ಮೂಲ ಎಲ್ಲಿಂದ ಬಂತು ಅಂತ ನಾವು ಹುಡ್ಕೋಕೋದ್ರೆ ಅದು ನಾಮ ಪ್ರಕೃತಿಯಾಗಿ ಬಳಕೆ ಆಗುವಂಥದ್ದು. ಇಲ್ಲಿ ನೋಡ್ರಿ, ನಾಮ ಪ್ರಕೃತಿಯ ಮುಂದೆ ವಿವಿಧ ಅರ್ಥದಲ್ಲಿ ಬೇರೆ ಬೇರೆ ಅರ್ಥವನ್ನು ಕೊಡ್ತಾ ಇರುತ್ತೆ, ಅದು ಒಂದೇ ಅರ್ಥವನ್ನು ಕೊಡೋದಿಲ್ಲ. ಈಗ ಪ್ರಥಮ ವಿಭಕ್ತಿ ಅಂದಾಗ ಅದರ ಅರ್ಥವೇ ಅದರ ಪ್ರತ್ಯಯವೇ ಬೇರೆ, ಸಂಬೋಧನಾ ವಿಭಕ್ತಿ ಅಂದಾಗ ಅದರ ಪ್ರತ್ಯಯವೇ ಬೇರೆ ಅದರ ಅರ್ಥವೇ ಬೇರೆ. ಹೀಗೆ ವಿವಿಧ ಅರ್ಥದಲ್ಲಿ ಕರ್ತೃ ಕರ್ಮ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗಾದರೆ ಕರ್ತೃ ಅಂದರೆ ಯಾವುದು, ಕರ್ಮ ಅಂದರೆ ಯಾವುದು, ಕ್ರಿಯೆ ಅಂದರೆ ಯಾವುದು? ಒಂದು ವಾಕ್ಯದಲ್ಲಿ ನಾವು ಕರ್ತೃಪದವನ್ನು ನೋಡ್ತೀವಿ, ಕರ್ಮಪದವನ್ನು ನೋಡ್ತೀವಿ,
ಕ್ರಿಯಾಪದವನ್ನು ನೋಡ್ತೀವಿ. ಅವಾಗ ಅದು ಆ ಒಂದು ವಾಕ್ಯ ಪೂರ್ಣ ಆಯಿತು ಅನ್ನುವ ಅರ್ಥ. ಕರ್ತೃಪದ ಇದ್ದು ಕರ್ಮಪದವಿದ್ದಾಗ ಕ್ರಿಯಾಪದ ಇಲ್ಲ ಅಂದರೆ ಕ್ರಿಯೆಯನ್ನು ಬಯಸ್ತಾ ಇದೆ, ಇನ್ನೂ ವಾಕ್ಯ ಪೂರ್ಣಗೊಂಡಿಲ್ಲ ಅನ್ನುವ ಅರ್ಥ. ಹಾಗಾಗಿ ಕರ್ತೃ ಕರ್ಮ ಕ್ರಿಯೆ ಈ ಒಂದು ಸಂಬಂಧ ಏನಿದೆಯೋ ಅದಿದ್ದಾಗ ಅದು ವಾಕ್ಯ ಪೂರ್ಣ ಆಗಿದೆ ಅಂತ ಹೇಳಿ ನಾವು ಸ್ಪಷ್ಟೀಕರಿಸ್ಕೋಬಹುದು. ಈಗ ಉದಾಹರಣೆಗೆ ನೋಡಿ, ಎರಡು ಉದಾಹರಣೆಗಳನ್ನು ಇಲ್ಲಿ ತಿಳಿಸಿದ್ದೇನೆ. ಸೀತೆಯು ಜಿಂಕೆಯನ್ನು ನೋಡಿದಳು. ಇದೊಂದು ವಾಕ್ಯ, ಇದು ವಾಕ್ಯ. ರಾಮನು ರಾವಣನನ್ನು ಕೊಂದನು, ಇದು ಒಂದು ವಾಕ್ಯವೇ. ಸೀತೆ ಅನ್ನುವಂಥದ್ದು ನಾಮಪದ ಅಥವಾ ನಾಮ ಪ್ರಕೃತಿ. ಜಿಂಕೆ ಅನ್ನುವಂಥದ್ದು ಕೂಡ ನಾಮ ಪ್ರಕೃತಿಯೇ. ನೋಡಿದಳು ಅನ್ನುವ ಈ ಪದ ಇದೆಯಲ್ಲ, ಇದು ಕ್ರಿಯಾಪದ. ನೋಡಿದಳು ಅನ್ನುವಂಥದ್ದು ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸ್ತಾ ಇದೆ ಇದು. ಆಕೆ ಏನು ಮಾಡ್ತಿದ್ದಾಳೆ, ಸೀತೆ ಜಿಂಕೆಯನ್ನು ನೋಡ್ತಿದ್ದಾಳೆ. ನೋಡ್ತಿದ್ದಾಳೆ ಅಂದರೆ ಏನು, ವೀಕ್ಷಣೆ ಮಾಡ್ತಿದ್ದಾಳೆ. ಅಲ್ಲಿ ವೀಕ್ಷಣೆ ಮಾಡೋದು, ನೋಡೋದು, ಇಲ್ಲಿ ಕ್ರಿಯೆ ನಡೀತಾ ಇದೆ, ನೋಡ್ತಿದ್ದಾಳೆ ಅವಳು. ಈ ನೋಡು ಅನ್ನುವ ಈ ನೋಡಿದಳು ಅನ್ನುವ ಈ ಒಂದು ಕ್ರಿಯಾಪದದಲ್ಲಿ ನೋಡು ಅನ್ನೋದು ಧಾತು. ನೋಡು ಅನ್ನುವಂಥದ್ದು ಧಾತು. ದ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ಅಳು ಅನ್ನೋದು ಆಖ್ಯಾತ ಪ್ರತ್ಯಯ. ಇರಲಿ, ಈ ಕ್ರಿಯಾಪದದ ವಿಚಾರ ಈಗ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೀತೆಯು ಅನ್ನುವಂಥದ್ದು ಇದು ಕರ್ತೃಪದ. ಜಿಂಕೆಯನ್ನು ಇದು ಕರ್ಮಪದ. ನೋಡಿದಳು ಕ್ರಿಯಾಪದ. ಕರ್ತೃ ಕರ್ಮ ಕ್ರಿಯೆ ಇಲ್ಲಿ ನೋಡಿ ನಾಮ ಪ್ರಕೃತಿ. ಸೀತೆ ಅನ್ನೋದು ನಾಮ ಪ್ರಕೃತಿ. ಇದರ ಮುಂದೆ ವಿವಿಧ ಅರ್ಥದಲ್ಲಿ ಕರ್ತೃ ಕರ್ಮ ಕ್ರಿಯೆ, ಕರ್ತೃ ಕರ್ಮ ಕ್ರಿಯೆ, ಇವುಗಳಿಗೆ ಯಾವ ಸಂಬಂಧ ಇದೆ? ಇಲ್ಲಿ ಪ್ರಥಮ ವಿಭಕ್ತಿಯ ಊ ಪ್ರತ್ಯಯ ಇದೆ. ಜಿಂಕೆಯನ್ನು ಇಲ್ಲಿ ಅನ್ನು ಅನ್ನುವ ವಿಭಕ್ತಿ ಪ್ರತ್ಯಯ ಇದೆ. ಅನ್ನು ಅನ್ನುವ ವಿಭಕ್ತಿ ಪ್ರತ್ಯಯ ಇದು ದ್ವಿತೀಯ. ನೋಡ್ರಿ, ಕರ್ತೃಪದ ಪ್ರಥಮದಲ್ಲಿ, ಕರ್ಮಪದ ದ್ವಿತೀಯದಲ್ಲಿ, ಮತ್ತು ನೋಡಿದಳು ಅನ್ನುವಂತಹ ಈ ಕ್ರಿಯಾಪದಕ್ಕೆ ಇವೆಲ್ಲವೂ ಒಳಗೊಳ್ತಾ ಇದೆ. ನೋಡಿ, ರಾವಣನು ಇಲ್ಲೂ ಅಷ್ಟೇ, ಊ ಅನ್ನುವ ಪ್ರತ್ಯಯ ಇದೆ ಪ್ರಥಮ. ರಾಮನು ಅನ್ನುವ ಊ ಪ್ರತ್ಯಯ ಇದೆ. ರಾವಣನನ್ನು ಅನ್ನು ದ್ವಿತೀಯ. ಕೊಂದನು ಇದು ಕ್ರಿಯಾಪದ. ಕ್ರಿಯಾಪದ ನಾನಿಲ್ಲಿ ಹೇಳಿಕೊಡುವ ವಿಚಾರ ಏನು ಅಂದರೆ, ಕರ್ತೃ ಕರ್ಮ ಕ್ರಿಯೆಗಳಿಗೆ ಇರುವ ಸಂಬಂಧವನ್ನು ಯಾವ್ದು ಕಟ್ಟಿಕೊಡ್ತಾ ಇದೆ? ಇಲ್ಲಿ ಪ್ರಥಮ ವಿಭಕ್ತಿ ಇಲ್ಲಿ ಸಂಬಂಧವನ್ನು ಕೊಡ್ತಾ ಇದೆ. ಇಲ್ಲಿ ದ್ವಿತೀಯ ವಿಭಕ್ತಿಗೆ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿ ಸಂಬಂಧ ಆಗ್ತಾ ಇದೆ. ಸೀತೆಯು ಜಿಂಕೆಯನ್ನು ನೋಡಿದಳು. ಸೀತೆ ಜಿಂಕೆ ನೋಡಿದಳು. ನೋಡಿ, ಸ್ಪಷ್ಟೀಕರಣ ಆಗೋದಿಲ್ಲ, ಸ್ಪಷ್ಟವಾಗೋದಿಲ್ಲ. ರಾಮ ರಾವಣ ಕೊಂದನು, ಸ್ಪಷ್ಟವಾಗೋದಿಲ್ಲ. ಸ್ಪಷ್ಟವಾಗಬೇಕು ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ನಾಮ ಪ್ರಕೃತಿಯ ಮುಂದೆ ವಿವಿಧ ಅರ್ಥದಲ್ಲಿ ಕರ್ತೃ ಕರ್ಮ ಕ್ರಿಯೆಗಳಿಗಿರುವ ಸಂಬಂಧವನ್ನು ತಿಳಿಸುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ಕರೆಯುವಂಥದ್ದು. ವಿಭಕ್ತಿ ಪ್ರತ್ಯಯಗಳ ವರ್ಗೀಕರಣ. ನಾವು ಎರಡು ರೀತಿಯಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ವರ್ಗೀಕರಣ ಮಾಡ್ತೇವೆ. ಒಂದು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು, ಮತ್ತೊಂದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು. ಅಂದರೆ ನಾವು ಕನ್ನಡ ಭಾಷೆಯ ಒಂದು ವಿಭಾಗ ಕ್ರಮ ಇದೆಯಲ್ಲ, ಆ ವಿಭಾಗ ಕ್ರಮದಲ್ಲಿಯೂ ಕೂಡ ನಾವು ವಿಭಕ್ತಿ ಪ್ರತ್ಯಯಗಳನ್ನು ವರ್ಗೀಕರಣ ಮಾಡುವಂಥದ್ದು. ಒಂದು ಕಡೆ ನಾನು ವಿಭಕ್ತಿಗಳನ್ನು ಬರ್ಕೊಂಡಿದ್ದೇನೆ, ಪ್ರಥಮದಿಂದ ಹಿಡಿದು ಸಂಬೋಧನಾ ವಿಭಕ್ತಿಯವರಿಬೇಕು. ಅಂದರೆ ಸಂಸ್ಕೃತದ ವಿಭಕ್ತಿಗಳನ್ನೇ ಇಟ್ಕೊಂಡಿರುವಂಥದ್ದು. ಇಲ್ಲಿ ಪ್ರಥಮದಿಂದ ಸಂಬೋಧನಾ ವಿಭಕ್ತಿಯವರಿಬೇಕು. ವಿಭಕ್ತಿಗಳಿಗೆ ಇರುವಂತಹ ಕಾರಕಾರ್ಥಗಳನ್ನು ಬರ್ಕೊಂಡಿದ್ದೇನೆ. ನಂತರ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಬರೆದಿರುವಂಥದ್ದು, ಆನಂತರ ಉದಾಹರಣೆಗಳನ್ನು ಬರೆದಿರುವಂಥದ್ದು. ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ, ನಾಮಪದ.
ಇಲ್ಲಿ ವಿಭಕ್ತಿ ವಿಭಕ್ತಿಗಳು ಯಾವುದ್ಯಾವುದು? ಇಲ್ಲಿ ಪ್ರತ್ಯಯಗಳಿಲ್ಲ, ವಿಭಕ್ತಿಗಳು ಮಾತ್ರ ಇದೆ. ನಿಮಗೆ ಪ್ರಶ್ನೆ ಕೇಳೋದು ಹೇಗೆ? ಒಂದು ಪದವನ್ನು ಕೊಟ್ಟು, ವಿಭಕ್ತಿ ಪ್ರತ್ಯಯಗಳುಳ್ಳ ಪದವನ್ನು ಕೊಟ್ಟು ಏನಂತ ಕೇಳ್ತಾರೆ, ವಿಭಕ್ತಿಯನ್ನು ಗುರುತಿಸಿ ಅಂತನಾದರೂ ಕೇಳಬಹುದು, ಅಥವಾ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಗುರುತಿಸಿ ಅಂತನಾದರೂ ಕೇಳಬಹುದು. ಹಾಗಾಗಿ ವಿಭಕ್ತಿಗಳ ಪರಿಚಯವೂ ಕೂಡ ಇರಬೇಕು, ಆ ವಿಭಕ್ತಿಗಳಿಗಿರುವ ಪ್ರತ್ಯಯಗಳ ಪರಿಚಯವೂ ಕೂಡ ಇರಬೇಕು. ನೋಡ್ರಿ, ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ, ಒಟ್ಟು 8 ವಿಭಕ್ತಿಗಳನ್ನು ಗುರುತಿಸ್ತೇವೆ. ಹಳಗನ್ನಡದಲ್ಲೂ ಅಷ್ಟೇ, ಹೊಸಗನ್ನಡದಲ್ಲಿಯೂ ಕೂಡ 8 ವಿಭಕ್ತಿಗಳನ್ನೇ ಗುರುತಿಸುವಂಥದ್ದು. ಈ ವಿಭಕ್ತಿಗಳಿಗೆ ಕಾರಕಾರ್ಥಗಳು ಯಾವುದು? ಪ್ರಥಮಕ್ಕೆ ಕರ್ತೃ, ದ್ವಿತೀಯ ವಿಭಕ್ತಿಗೆ ಕರ್ಮ, ತೃತೀಯ ವಿಭಕ್ತಿಗೆ ಕರಣ, ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ, ಪಂಚಮಿ ವಿಭಕ್ತಿಗೆ ಅಪಾದಾನ, ಷಷ್ಠಿ ವಿಭಕ್ತಿಗೆ ಸಂಬಂಧ, ಸಪ್ತಮಿ ವಿಭಕ್ತಿಗೆ ಅಧಿಕರಣ, ಸಂಬೋಧನಾ ವಿಭಕ್ತಿಗೆ ಅಭಿಮುಖೀಕರಣ ಅಂತ ಹೇಳಿ ನಾವು ಕಾರಕಾರ್ಥಗಳನ್ನು ಕೂಡ ಗುರುತಿಸುವಂಥದ್ದು. ಇದೇನು ದ್ವಿತೀಯ ಪಿ ಯು ಸಿಗೆ ಈ ಕಾರಕಾರ್ಥಗಳ ಬಗ್ಗೆ ಏನು ಕೇಳೋದಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾತ್ರ ಕೇಳ್ತಾರೆ. ಈಗ ಉದಾಹರಣೆಗೆ ಕರ್ಮಪದದ ಕಾರಕಾರ್ಥ ಕರ್ಮಪದ, ಇದರ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳ್ಬೋದು, ಅಥವಾ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳ್ಬೋದು, ಸಂಪ್ರದಾನ ಅಂತ ಬರಿಬೋದು. ನಿಮಗೆ ದ್ವಿತೀಯ ಪಿ ಯು ಸಿಗೆ ಏನಿಲ್ಲ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಕೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇದರ ಬಗ್ಗೆ ನಾನು ಅಷ್ಟೇನು ಹೆಚ್ಚು ಒತ್ತು ಕೊಡಲಿಕ್ಕೆ ಏನು ಹೋಗೋದಿಲ್ಲ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದು ವಿಭಕ್ತಿಗಳು ಪ್ರತ್ಯಯಗಳ ಬಗ್ಗೆ ತಿಳ್ಕೋಬೇಕು ನೀವು. ಇಲ್ಲಿ ನೋಡ್ರಿ, ಪ್ರಥಮ ವಿಭಕ್ತಿ ಅಳಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು? ಮು. ದ್ವಿತೀಯ ವಿಭಕ್ತಿಯಲ್ಲಿ ಪ್ರತ್ಯಯ ಅಂ, ಅಂ, ಇಂ, ಗೆ, ಕೆ, ಹೀಗೆ ಅತ್ ಅಥವಾ ಅತ್ತಣಿ, ಅತ್ ಅದ್, ವಳ್. ಸಂಬೋಧನಾ ವಿಭಕ್ತಿಗೆ ಆ, ಏ ಮತ್ತೆ ಈ. ಅಳಗನ್ನಡ ವಿಭಕ್ತಿ ಪ್ರತ್ಯಯ, ಈ ಪ್ರತ್ಯಯಗಳನ್ನು ನೀವು ಗಟ್ಟಿ ಮಾಡಿಕೊಳ್ಳೇಬೇಕು. ಹ್ಞೂ, ಪ್ರಥಮ ವಿಭಕ್ತಿ ಹ್ಞೂ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೆ ಕೆ ಹೀಗೆ, ಪಂಚಮಿ ಅತ್ ಅಥವಾ ಅತ್ತಣಿ, ಷಷ್ಠಿ ಅದ್, ಸಪ್ತಮಿ ವಳ್, ಸಂಬೋಧನ ಆ, ಏ, ಈ. ದೀರ್ಘ, ಇದು ದೀರ್ಘ ಅಕ್ಷರ ಇರುವಂಥದ್ದು, ರಸ್ವ ಅಲ್ಲ ಇದು, ದೀರ್ಘ. ಪ್ರಥಮ ವಿಭಕ್ತಿ ಇದಕ್ಕೆ ನಾಮಪ್ರಕೃತಿ ಯಾವುದು? ರಾಮ ಅನ್ನುವಂತಹ ಒಂದು ನಾಮಪ್ರಕೃತಿಯನ್ನು ತಗೊಂಡಿದ್ದೇನೆ ಇಲ್ಲಿ. ರಾಮ ಪ್ಲಸ್ ರಾಮಂ, ಹಾಗೆಯೇ ರಾಮ ಪ್ಲಸ್ ಅಂ ರಾಮನಂ. ತೃತೀಯ ವಿಭಕ್ತಿಗೆ ಬನ್ನಿ, ರಾಮ ಪ್ಲಸ್ ಇಂ ರಾಮನಿಂ. ಚತುರ್ಥಿ ವಿಭಕ್ತಿಗೆ ರಾಮ ಪ್ಲಸ್ ಹೀಗೆ ರಾಮನಿಗೆ. ಪಂಚಮ ವಿಭಕ್ತಿಗೆ ರಾಮ ಪ್ಲಸ್ ಅತ್ತಣಿಂ ರಾಮನತ್ತಣಿಂ. ಷಷ್ಠಿ ವಿಭಕ್ತಿಗೆ ರಾಮ ಪ್ಲಸ್ ಅದ್ ರಾಮನದ್, ಅಥವಾ ಆ ಅನ್ನುವ ಪ್ರತ್ಯಯವೂ ಕೂಡ ಇದೆ ಇದಕ್ಕೆ, ಅದ್ ಅಥವಾ ಆ. ರಾಮ ಪ್ಲಸ್ ಆ ರಾಮ ರಾಮನ ಅಷ್ಟೆ, ರಾಮ ಪ್ಲಸ್ ಅದ್ ರಾಮನದ್. ಸಪ್ತಮಿ ವಿಭಕ್ತಿಗೆ ವಳ್, ರಾಮ ಪ್ಲಸ್ ವಳ್ ರಾಮನೋಳ್. ಸಂಬೋಧನಾ ವಿಭಕ್ತಿಗೆ
ರಾಮ ಪ್ಲಸ್ ಎ ರಾಮನೇ, ರಾಮನೇ ದೀರ್ಘ ಇದೆ. ಇದು ಅಳಗನ್ನಡ ವಿಭಕ್ತಿ ಪ್ರತ್ಯಯಗಳಿಗೆ ನಾವು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹತ್ತಿಸಿದಾಗ ಯಾವ ರೀತಿಯಾದಂತಹ ಸ್ವರೂಪವನ್ನು ಪಡ್ಕೋಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾಮಪದ ಆಗ್ತಿದೆ, ರಾಮ ಅನ್ನುವಂಥದ್ದು ನಾಮ ಪ್ರಕೃತಿ, ಅದಕ್ಕೆ ವಿಭಕ್ತಿ ಪ್ರತ್ಯಯವನ್ನು ಹತ್ತಿಸಿದಾಗ ಅದೇನಾಗುತ್ತೆ, ನಾಮಪದವಾಗುತ್ತೆ. ನಾಮಪದದ ಮೂಲ ರೂಪವನ್ನೇ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರೆಯುವಂಥದ್ದು. ನಿಮಗೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ, ರಾಮಂ ಅನ್ನುವ ಒಂದು ಪದವನ್ನು ಕೊಡ್ತಾರೆ. ಇಲ್ಲಿ ನೋಡ್ರಿ, ರಾಮಂ ಇದು ಯಾವುದಕ್ಕೆ, ಪ್ರಥಮ ವಿಭಕ್ತಿಯ ಪ್ರತ್ಯಯ. ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು, ಮ. ಮನೋರಮ್ಯಂ ಇದು ದ್ವಿತೀಯ ವಿಭಕ್ತಿಯ ಪ್ರತ್ಯಯ, ಅಂ. ರಾಮನಿ ತೃತೀಯ ವಿಭಕ್ತಿಯ ಪ್ರತ್ಯಯ ಯಾವುದು, ಇಂ. ಯಮಸುತರಿಗೆ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಯಾವುದು, ಗೆ. ಗಿಣಿಯತ್ತಣಿ ಪಂಚಮಿ ವಿಭಕ್ತಿಯ ಪ್ರತ್ಯಯ ಯಾವುದು, ಅತ್ತಣಿ. ರಾಮನದ್ ನೋಡಿ ಅದ್ ಯಾವುದು, ಷಷ್ಠಿ. ಜಗತ್ರಯದೋಳ್ ಸಪ್ತಮಿ ಪ್ರತ್ಯಯ ಯಾವುದು, ವಳ್. ರಾಮ ನೋಡಿ ಸಂಬೋಧನ ಯಾವುದು, ಆ. ಇಲ್ಲಿ ಆ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಯನ್ನು ಬಳಸಿ ನಾನು ಪದವನ್ನು ಪ್ರಯೋಗ ಮಾಡಿರುವಂಥದ್ದು. ಹಾಗೆಯೇ ಹೊಸಗನ್ನಡದಲ್ಲಿಯೂ ಕೂಡ ವಿಭಕ್ತಿ ಪ್ರತ್ಯಯಗಳಿದೆ. ಹೊಸಗನ್ನಡದಲ್ಲಿಯೂ ಕೂಡ ನಾವು ನೋಡ್ಬೋದು. ನೋಡ್ರಿ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಪ್ರಥಮ ವಿಭಕ್ತಿಯ ಪ್ರತ್ಯಯಕ್ಕೆ ಹೊಸಗನ್ನಡದಲ್ಲಿ ಒ, ದ್ವಿತೀಯ ವಿಭಕ್ತಿಯ ಪ್ರತ್ಯಯಕ್ಕೆ ಹೊಸಗನ್ನಡದಲ್ಲಿ ಅನ್ನು, ತೃತೀಯ ವಿಭಕ್ತಿಯ ಪ್ರತ್ಯಯ ಹೊಸಗನ್ನಡದಲ್ಲಿ ಇಂದ, ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಗೆ ಕೆ ಹೀಗೆ, ಏನು ಬದಲಾವಣೆ ಆಗೋದಿಲ್ಲ. ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ ಇದು ರಸ್ವ, ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ, ಸಂಬೋಧನಾ ವಿಭಕ್ತಿಯ ಪ್ರತ್ಯಯ ಆ ಎ ಇ. ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಇಲ್ಲಿ ಎರಡು ವಿಭಕ್ತಿ ಪ್ರತ್ಯಯಗಳು ಬದಲಾವಣೆ ಆಗೋದಿಲ್ಲ. ಯಾವುದು, ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಮತ್ತು ಸಂಬೋಧನಾ ವಿಭಕ್ತಿಯ ಪ್ರತ್ಯಯ. ಅಳಗನ್ನಡದಲ್ಲಿಯೂ ಅದೇ, ಹೊಸಗನ್ನಡದಲ್ಲಿಯೂ ಕೂಡ ಅದೇ. ಈಗ ನೋಡ್ರಿ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಹೀಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬೋಧನ ಆ ಎ ಇ. ಇದನ್ನು ನಾವು ಉದಾಹರಣೆಗೆ ಅಳವಡಿಸ್ಕೊಂಡಾಗ ಏನಾಗ್ಬೋದು, ಹಾ ನೋಡಿ, ರಾಮ ಪ್ಲಸ್ ಉ ರಾಮನು, ರಾಮನು ನೋಡಿ, ರಾಮ ಪ್ಲಸ್ ಉ ರಾಮನು, ರಾಮ ಪ್ಲಸ್ ಅನ್ನು ರಾಮನನ್ನು, ರಾಮ ಪ್ಲಸ್ ಇಂದ ರಾಮನಿಂದ, ರಾಮ ಪ್ಲಸ್ ಈಗೆ ರಾಮನಿಗೆ, ರಾಮ ಪ್ಲಸ್ ದೆಸೆಯಿಂದ ಏನಾಗುತ್ತೆ, ರಾಮನ ದೆಸೆಯಿಂದ. ಇಲ್ಲಿ ನಮಗೆ ಒಂದು ಗೊಂದಲದ ವಿಚಾರ ಇಲ್ಲಿ ರೂಪುಗೊಳ್ಳುತ್ತೆ. ಯಾವುದು ಅಂದರೆ, ರಾಮನ ದೆಸೆಯಿಂದ ರಾಮನಿಂದ. ನೋಡ್ರಿ, ಇಲ್ಲೂ ಇಂದ ಅಂತ ಬರ್ತಿದೆ, ಇಲ್ಲೂ ಇಂದ ಅಂತ ಬರ್ತಿದೆ. ನಾವು ಹೇಗೆ ಇದನ್ನ ಗುರುತಿಸೋದು ಅಂದರೆ, ಇದು ತೃತೀಯ ವಿಭಕ್ತಿಗೆ ಇಂದ ಪ್ರತ್ಯಯ ಇದೆ, ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ ಅಂತ ಇದೆ. ಹಾಗಾಗಿ ದೆಸೆ ಅನ್ನುವ ಒಂದು ಪದ ಸೇರಿಕೊಂಡಾಗ ಏನಾಗುತ್ತೆ, ಇದು ಪಂಚಮ ವಿಭಕ್ತಿಗೆ ಆಗುವಂಥದ್ದು. ಷಷ್ಠಿ ವಿಭಕ್ತಿ ಆ,
ರಾಮನ. ಸಪ್ತಮಿ ವಿಭಕ್ತಿ ಅಲ್ಲಿ ರಾಮನಲ್ಲಿ. ಸಂಬೋಧನಾ ವಿಭಕ್ತಿ ಏ ರಾಮನೇ. ನೋಡ್ರಿ ಇಲ್ಲಿ ರಾಮನು, ರಾಮನನ್ನು, ರಾಮನಿಂದ ರಾಮನಿಗೆ, ರಾಮನ ದೆಸೆಯಿಂದ ರಾಮನ, ರಾಮನಲ್ಲಿ ರಾಮನೇ. ಹೀಗೆ ಈ ಪದಗಳನ್ನು ನಿಮಗೆ ಕೊಟ್ಟು ನಿಮ್ಗೆ ಏನು ಮಾಡ್ತಾರೆ, ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು. ಇಲ್ಲಿ ಒಂದಷ್ಟು ಉದಾಹರಣೆಯನ್ನು ಬರೆದಿದ್ದೀನಿ ನೋಡ್ರಿ. ಅಂಧಕನು ಇದು ಉ ಅಂಧಕ ಪ್ಲಸ್ ಉ ಅಂಧಕನು. ಪ್ರಥಮ ವಿಭಕ್ತಿ ಸಮತೆಯನ್ನು ಅನ್ನು, ಸಮತೆಯನ್ನು ಅನ್ನು. ದ್ವಿತೀಯ ವಿಭಕ್ತಿ ಬಲ್ಲವರಿಂದ, ಬಲ್ಲವರಿಂದ ಇಂದ. ತೃತೀಯ ವಿಭಕ್ತಿ ಪೈರಿಗೆ ಗೆ. ಚತುರ್ಥಿ ವಿಭಕ್ತಿ ಅಭಿವೃದ್ಧಿ ದೆಸೆಯಿಂದ. ಪಂಚಮಿ ಭಕ್ತಿ ದೆಸೆಯಿಂದ, ಪಂಚಮಿ ಭಕ್ತಿ ತಿರುಳ್ಗನ್ನಡದ ಆ, ತಿರುಳ್ಗನ್ನಡದ ಆ, ತಿರುಳ್ಗನ್ನಡದ, ತಿರುಳ್ಗನ್ನಡ ಪ್ಲಸ್ ಆ ತಿರುಳ್ಗನ್ನಡದ ಆ. ಇದು ಷಷ್ಠಿ ವಿಭಕ್ತಿ ಬಿಸಿಲಿನಲ್ಲಿ, ಬಿಸಿಲಿನಲ್ಲಿ, ಬಿಸಿಲಿನಲ್ಲಿ ಅಲ್ಲಿ, ಅಲ್ಲಿ. ಸಪ್ತಮಿ ವಿಭಕ್ತಿ ರಾವಣನೇ ಸಂಬೋಧಿಸಿ ಹೇಳ್ತಾ ಇದ್ದೀವಿ, ಹಾಗಾಗಿ ಇದು ದೀರ್ಘ ಇದೆ, ಏ ಇದೆ ನೋಡ್ರಿ, ಏ ಇದೆ. ಆ ಒಂದು ಕಾರಣಕ್ಕಾಗಿ ಇದನ್ನು ನಾವು ಏನಂತ ಕರಿತೀವಿ, ಸಂಬೋಧನಾ ವಿಭಕ್ತಿಯ ಪ್ರತ್ಯಯ ಅಂತ ಹೇಳಿ ಕರೆಯುವಂಥದ್ದು. ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರ್ಬೋದು. ನಿಮಗೆ ಹೇಗೆ ಪ್ರಶ್ನೆಯನ್ನು ಕೇಳ್ತಾರೆ, ಒಂದು ಹೊಸಗನ್ನಡ ವಿಭಕ್ತಿ ವಿಭಕ್ತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಹಳಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎರಡು ಅಂಕಗಳಿಗೆ ಈ ಒಂದು ಭಾಗವನ್ನು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಎರಡು ಅಂಕ ಬೇಕು ಅಂದರೆ ನಾವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಒಂದು ವಿಚಾರ ಏನಪ್ಪಾ ಅಂದರೆ, ನಿಮಗೆ ಪ್ರಶ್ನೆಯನ್ನು ಕೇಳುವಾಗ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಗುರುತಿಸಿ ಅಂತ ಕೇಳ್ತಾರೆ. ಆಗ ವಿಭಕ್ತಿಯನ್ನು ಬರೆದು ಪ್ರತ್ಯಯವನ್ನು ಬರಿಬೇಕು. ನಿಮಗೆ ಪದವನ್ನು ಕೊಡ್ತಾರೆ, ಯಾವುದು ನಾಮಪದವನ್ನು ಕೊಟ್ಟಿರ್ತಾರೆ. ಈ ಪದವನ್ನು ಕೊಟ್ಟು, ನಾಮಪದವನ್ನು ಕೊಟ್ಟು ನಿಮಗೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಅಥವಾ ವಿಭಕ್ತಿಗಳನ್ನು ಗುರುತಿಸಿ, ವಿಭಕ್ತಿಯನ್ನು ಗುರುತಿಸಿ ಅಂತ ಕೇಳ್ಬೋದು. ಆಗ ವಿಭಕ್ತಿಯನ್ನು ಗುರುತಿಸೋದು ನಡೆಯುತ್ತೆ. ವಿಭಕ್ತಿ ಪ್ರತ್ಯಯಗಳೊಂದಿಗೆ ಗುರುತಿಸಿ ಎಂದಾಗ ವಿಭಕ್ತಿಗಳನ್ನು ಗುರುತಿಸಿ ಪ್ರತ್ಯಯವನ್ನು ಗುರುತಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ತರಗತಿಯಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯ ಅಂದ್ರೇನು, ವಿಭಕ್ತಿ ಪ್ರತ್ಯಯಗಳ ವರ್ಗೀಕರಣ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯ, ಹಳಗನ್ನಡ ವಿಭಕ್ತಿ ಪ್ರತ್ಯಯ, ಈ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು. ನಂತರದ ತರಗತಿಯಲ್ಲಿ ನಿಮಗೆ ಮತ್ತೊಂದು ವ್ಯಾಕರಣದ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.